ಮರಿ ಇಟ್ಟಿದೆ ಬೆಕ್ಕು. ಸೊ ಅದರದ್ದು ವಿಡಿಯೋ ಮಾಡಿದ್ದೇನೆ ನಾನು. ಓ, ಮರಿ ಇಡುವಾಗ ಫಸ್ಟ್ ಇದು ಮರಿಯನ್ನ ಬೆಕ್ಕು ತಿಂತದೆ ಅಂತಂದು. ನಿಜವಾಗ್ಲೂ ಆ ವಿಡಿಯೋ ನೋಡ್ಬೇಕಾದ್ರೆ ಕೆಲವರಿಗೆಲ್ಲ ಫೀಲ್ ಆಗಿರ್ಬೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಇದೊಂದು ಸ್ಪೆಷಲ್ ವ್ಲಾಗಲ್ಲಿ ಎಂತಂದು ಹೇಳಿದರೆ, ನಮ್ಮ ಮುನ್ನಿಗೆ ಕಿನ್ನಿಯಾಗಿದೆ, ಅಂದರೆ ಮರಿ ಇಟ್ಟಿದೆ ಬೆಕ್ಕು. ಸೊ ಅದರದ್ದು ವಿಡಿಯೋ ಮಾಡಿದ್ದೇನೆ ನಾನು. ಸೊ ಫಸ್ಟ್ ಅದನ್ನು ನೋಡ್ಕೊಂಡು ಬನ್ನಿ, ಮತ್ತೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಬನ್ನಿ, ಇವತ್ತಿನ ವ್ಲಾಗ್ ಶುರು ಮಾಡೋಣ. ನಮ್ಮ ಮುನ್ನಿ ಹೇಗೆಗೋ ಆಡ್ತಾ ಉಂಟು, ಅದಕ್ಕೆ ಹೆಚ್ಚಿನ ಅಂಶ ನೋವು ಬರ್ತಾ ಇರ್ಬೇಕು ನೋಡಿ. ಇತ್ತೇ ಪಾಲಚಿ ಮಾಡಿದೆ ಬೊಕ್ಕ ನಮ್ಮ ಮೇಲೆ ಬಣ್ಣ ಆಗುತ್ತಾರ. ಓ, ಅವ ಬೇಡನೆ ಇದರ ಮರಿಯನ್ನು ಕೂಡ ಕಚ್ಚಿತುಂಟು. ಇದು ಅದಕ್ಕೆ ಹೊರಗೆ ಹಾಕಿದ್ದೇವೆ, ಇದನ್ನೊಳಗೆ ಹಾಕಿದ್ದೇವೆ. ಮುನ್ನಿ ಮೀನ್ ಬಾರ್ದ ಎಂತದ್ದು ಕೂಡ ತಿಂತಿಲ್ಲ. ಅಲ್ಲ ಅಮ್ಮ, ದಾಯ್ತನ ಮನ್ ಪೂಜಾದೆ ಅಮ್ಮ. ಅಮ್ಮ ನಾಲಿಡ ಅಂತಂದುಂಡಮ್ಮ. ಅಮ್ಮ ಮುನ್ನಿ 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 ಹೋಗಿ ಇಲ್ಲಿ ಕೂತಿದ್ದಾಳೆ ನೋಡಿ ಮುನ್ನಿ. ಮುನಿ ಮುನಿ ಬಲೆ ಇದೆ ಇದೆ ಬಲೆ ಬಲೆ ಬಲೆ. ಓ ಓ ಬಲೆ ಇದೆ ಬಲೆ ಬಲೆ ಇದೆ. ಹಾ ಮುನಿ ಮುನಿ ಬಲೆ ಇದೆ. ಅಮ್ಮ ಕರೀತಿದ್ದಾರೆ ಅದಕ್ಕೆ ನೋಡಿ. ತಿನ್ನೆ. ಹ್ಮ್
ಅಯ್ಯೋ ಪಾಪ. ದಾನಮ್ಮ ಬೇಳೆ ಜಾಸ್ತಿ ಆಯ್ತು ಅಂತಲೇ ಚೂರು ಅಂತಲೇ ಮತ್ತೆ ಬರೋದು ನಾನು ನೋಡಿ ನಮ್ಮ ಮುನ್ನೆರಡು ಮರಿಗೆ ಜನ್ಮ ನೀಡಿದಾಳೆ ಪಾಪ. ಆ್ಯಕ್ಚುಲಿ ಮರಿ ಇಡುದನ್ನು ತೋರಿಸ್ಬೇಕು ಅಂದ್ಕೊಂಡೆ, ಆದರೆ ಅಮ್ಮ ಹೇಳಿದರು ಮರಿ ಇಡುವಾಗ ನೋಡಿದರೆ ಅದಕ್ಕೆ ನೋವು ಜಾಸ್ತಿ ಅಂತೆ, ಹಾಗಾಗಿ ಯಾಕೆ ಸುಮ್ಮನೆ ನೋವು ಅಂತ ಹೇಳಿ ಮರಿ ಇಟ್ಟ ನಂತರ ನಾನು ವಿಡಿಯೋ ಮಾಡ್ತಿದ್ದೇನೆ ನೋಡಿ. ಅದಿನ್ನೂ ಸ್ವಲ್ಪ ಇದಾಗಬೇಕು ಅಂತ ಹೇಳಿದರೆ ಸ್ವಲ್ಪ ದಿನ ಬೇಕು, ಆಗ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಪಾಪ ಒಬ್ಬ ತಾಯಿ ಕೂಡ ಹೀಗೆ ಅಲ್ವಾ, ಎಷ್ಟು ನೋವು ತಿನ್ನಬೇಕಾಗತ್ತೆ. ಒಂದು ವೈಟ್ ಕಲರ್ ಒಂದು ಬ್ಲ್ಯಾಕ್ ಕಲರ್ ಎರಡು ಮರಿ ಇಟ್ಟಿದ್ದಾಳೆ ಫೈನಲಿ. ಅಯ್ಯೋ ಕ್ಯೂಟ್ ಇದೆ ನೋಡಿ. ಗೈಸ್ ಆಗ ನೋಡುವಾಗ ಎರಡು ಮರಿ ಇತ್ತಲ್ವಾ, ಈಗ ಮೂರು ಮರಿ ಉಂಟು ನೋಡಿ. ಮೂರು ಮರಿಗಳನ್ನು ಇಟ್ಟಿದೆ. ಕೆಲವರು ಹೇಳ್ತಾರೆ ಮರಿ ಇಡುವಾಗ ಫಸ್ಟ್ ಇದು ಮರಿಯನ್ನು ಬೆಕ್ಕು ತಿಂತದೆ ಅಂತ, ಅಂದರೆ ಯಾವುದೇ ಪ್ರಾಣಿಗಳಾಗಿರ್ಬೋದು ತಿಂತದಂತೆ. ಈಗ ಟೋಟಲ್ ಮೂರು ಉಂಟು ನೋಡಿ, ಸಣ್ಣ ಸಣ್ಣ ಮರಿಗಳು ಮೂರು, ಬೇರೆ ಬೇರೆ ಡಿಫ್ರೆಂಟ್ ಕಲರ್ ಆಯ್ತಾ. ಎಸ್ ನೋಡಿದ್ರ ನಿಜವಾಗ್ಲೂ ಆ ವಿಡಿಯೋ ನೋಡಬೇಕಾದ್ರೆ ಕೆಲವರಿಗೆಲ್ಲ ಫೀಲ್ ಆಗಿರ್ಬೋದು, ಒಂದು ತಾಯಿ ಹೇಗೆ ಡೆಲಿವರಿ ಟೈಮಲ್ಲಿ ಪೇಯ್ನ್ ತಿಂತಾಳೋ ಅದೇ ರೀತಿ ಪ್ರಾಣಿಗಳಿಗೆ ಕೂಡ. ಇವತ್ತು ಮಾತ್ರ ಅದಕ್ಕೆ ತುಂಬ ಪೇಯ್ನ್ ಕಡಿಮೆ ಇತ್ತು, ಜಾಸ್ತಿ ಇರಲಿಲ್ಲ. ಲಾಸ್ಟ್ ಟೈಮ್ ಉಂಟಲ್ವಾ ಮಧ್ಯರಾತ್ರಿ, ಸಾರಿ ಹಾಂ ಮಧ್ಯರಾತ್ರಿ ಎರಡೂವರೆ ಗಂಟೆಗೆ ಸ್ಟಾರ್ಟ್ ಆಗಿದ್ದು, ಆಲ್ಮೋಸ್ಟ್ ಮರುದಿವಸ ಒಂಬತ್ತು ಗಂಟೆ ತನಕ ಕುಗ್ತಾನೇ ಇತ್ತು. ಒಮ್ಮೆ ಅಮ್ಮನನ್ನು ಕರೆಯೋದು, ಇವತ್ತಷ್ಟು ಪೇಯ್ನ್ ಇರಲಿಲ್ಲ ಅದಕ್ಕೆ, ಹಾಗಾಗಿ ಅಮ್ಮನ ಹತ್ರ ಬರಲಿಲ್ಲ. ಇಲ್ಲದಿದ್ರೆ ಅಮ್ಮನ ಹತ್ರ ಇರ್ತದೆ. ಬಟ್ ಒಂದು ಬೇಜಾರಾಗಿದ್ದೇನಂತ ಹೇಳಿದರೆ ಅದಕ್ಕೆ ಪೇಯ್ನ್ ಬರ್ತುಂಟಲ್ವಾ, ಅದರ ಮರಿಯನ್ನು ಹೋಗಿ ತಿನ್ನಲಿಕ್ಕೆ ನೋಡ್ತುಂಟು. ಅಂದರೆ ಅಂತ ಹೇಳ್ತಾರೆ ಅದಕ್ಕೆ ಏನು ತರೆಗಡ್ಪುನ ಅಂತ, ಅಂದರೆ ತಲೆ ಕಡಿಯುದಂಥದ್ದು ಮರಿದು ತಲೆಗಡಲಿಕ್ಕೆ ಹೋಗ್ತುಂಟು. ಲಾಸ್ಟಿಗೆ ಆ ಮರಿಯನ್ನು ಹೋಗಿ ನಾವು ರೂಮಲ್ಲಿ ಹಾಕಿದ್ದು, ಅಷ್ಟು ಭಯ ಆಗಿದೆ ಅದನ್ನೇನು ತಿನ್ಬೋದು ಅಂತ. ಅಯ್ಯಪ್ಪ ಅದರ ಪೇಯ್ನ್, ಪೇಯ್ನಿಗೆ ಸ್ವಂತ ಮರಿಯನ್ನೇ ತಿನ್ನೋದಂತ ಆಯಿತು ನನಗೆ. ಯಪ್ಪ ಎರಡು ನವಿಲು ಉಂಟಿವತ್ತು, ಗಂಡು ನವಿಲು ಗರಿ ಬಿಚ್ಚಿ ಉಂಟು. ಆ ಕಡೆ ಹೋದರೆ ಗರಿ ಸಿಗ್ಬೋದೇನು ನವಿಲು ಗರಿ ನೋಡಿ, ಎರಡು ಒಂದಲ್ಲಿ ಉಂಟು ಒಂದಿಲ್ಲಿ ಉಂಟು, ದೊಡ್ಡ ದೊಡ್ಡ ಗರಿ ನೋಡಿ. ಅದೀಗ ತೋಟಕ್ಕೆ ಓಡ್ತದಂತ ನೋಡಿ 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 ನೋಡಿ, ಓಡಿತು ಓಡಿತು ಓಡಿತು, ಕಾಣ್ತದ ಓ ಇಲ್ಲೊಂದುಂಟು. ಓ ಇಲ್ಲಿಂಟು ನೋಡಿ, ಹೋಯ್ತು 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 ಹೋಯ್ತು. ಚ
ಬೇಕನೆಗೇರ್ತಾ ಇದ್ರು. ಇಲ್ಲಿ ಬಂದ್ರೆ ಸೊಳ್ಳೆಗಾಟ. ಎಷ್ಟು ಸೊಳ್ಳೆ ಗೊತ್ತುಂಟ, ನಿನ್ನೆ ಇಲ್ಲಿ ಕೂತಿದ್ವಿ ಅಲ್ಲ, ಅದರಲ್ಲಿ ಎಷ್ಟು ಸೊಳ್ಳೆ. ನಾವಿಲ್ಲಿ ತೋಟದಲ್ಲಿ ಸುತ್ತಾ ಉಂಟಾಯ್ತಾ, ಆದ್ರೆ ನೋಡ್ಲಿಕ್ಕೆ ಚಂದ ಅಲ್ವಾ ನಾವಿಲ್ಲೆಲ್ಲ. ವಿಡಿಯೋದಲ್ಲಿ ಎಂತದ್ದು ಹೇಳಿಕ್ಕೆ ಗೊತ್ತಿಲ್ಲ ಮಾರೆ. ಮರ್ದಿವಸ ಮಾತ್ರ ವಿಡಿಯೋ ಪಾಡುವಲ್ಲ ಅಂತ ಹೇಳ್ತಾರೆ. ಮತ್ತೆ ಕೆಲವೊಂದು ವಿಷಯ ಹೇಳಬೇಕು ಅನ್ಕೊಂಡಪ್ಪ, ಎಲ್ಲ ಮತ್ತೊಬ್ಬಂತು. ಅದೇ ಅದೇ ಬೆಕ್ಕಿನ ವಿಡಿಯೋ ನೋಡಿದ್ರಲ್ವಾ, ಸೊ ಅದೇ ರೀತಿ ಅಲ್ವಾ ಪ್ರತಿ ತಾಯಿ ಕೂಡ ತೇನು ತಿನ್ನೋದು. ಅದೊಂದು ಅನುಭವ ಅಷ್ಟೇ ಅಷ್ಟೇ ಹೇಳ್ಬೋದು. ಅಯ್ಯೋ ನನಗೆ ಅದನ್ನು ನೋಡಿಯೇ ಬೇಜಾರಾಯಿತು. ಅದೇ ಪರಿಸ್ಥಿತಿ ನನ್ನ ಡೆಲಿವರಿ ಟೈಮಲ್ಲಿ ಅಂತ ನೆನೆಸ್ಕೊಳ್ಳುವಾಗ ಅದಕ್ಕಿಂತ ಜಾಸ್ತಿ. ಯಪ್ಪ 8 ಗಂಟೆ, ಕೆಲವರೆಲ್ಲ ಪಾಪ 3 ದಿವಸ ಪೇನ್ ತಿಂತಾರೆ. ಇದೆಲ್ಲ ಕತೆ. ಸರಿ, ಇವತ್ತಿನ ವ್ಲಾಗ್ ಇಷ್ಟೇ. ಸ್ವಲ್ಪ ಮಿನಿ ವ್ಲಾಗ್ ಆಯ್ತಾ ಅಂತ ಇವತ್ತಿದ್ದು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಚಟಾ, ಬಾಯ್, ಟೇಕ್ ಕೇರ್. ಗಿಫ್ಟ್ ಕೊಟ್ಟಿದ್ದೇನೆ ಆಯ್ತಾ ಅವರಿಗೆ, ವಿಡಿಯೋ ಮಾಡಿ ಕಳಿಸಿದ್ರೆ ಹಾಕ್ತೇನೆ. ಬಾಯ್.